ನಮಸ್ಕಾರ ಸ್ನೇಹಿತರೆ, ದಿ ಶುಭ ಶಾಲಿಗೆ ನಿಮ್ಗೆಲ್ರಿಗೂ ಸ್ವಾಗತ. ಫ್ರೈಡೇ ಆಫ್ಟರ್ ಫ್ರೈಡೇ ಈವ್ನಿಂಗ್ ಆಗ್ತಾ ಬಂತು, 4 o'clock ಆಯಿತು. ಈಗ ನಿಮ್ಮ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆನ ಟೀ ಜೊತೆಗೆ. ಸೊ ನಿದ್ದೆ ಮಾಡಿದ್ದೀನಿ ಎಷ್ಟೋ ದಿನದ ಮೇಲೆ, ಮಧ್ಯಾಹ್ನ ಆರಾಮಾಗಿ ನಿದ್ದೆ ಮಾಡಿದ್ದೀನಿ ನಾನು. ಹಾಗೆ ಮಕ್ಕಳು ಜೀನಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಮಕ್ಕಳಿಗೆ ಜೀನಿ ಕೊಡ್ತಾ ಇದ್ದೀರಾ ಅಂತ ನೀವು ಕೇಳಿದ್ರಲ್ಲ, ಜೀನಿ ಮಾಲ್ಟಿನೇ ಕೊಡ್ತಾ ಇರೋದು. ಸೊ ನವಧಾನ್ಯಗಳ ಸಿರಿ ಇರುವಂಥ ಮಾಲ್ಟನ್ನು ಕೊಡ್ತಾ ಇದ್ದೀನಿ. ಆದಷ್ಟು ಹೆಲ್ದಿ ಕೊಡಬೇಕು ಅನ್ನೋದಕ್ಕೋಸ್ಕರ, ಸೊ ಎಷ್ಟು ಸಾಧ್ಯನೋ ಅಷ್ಟು ಹೆಲ್ದಿ ಫುಡನ್ನು ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಮ್ಯುನಿಟಿನೂ ಕೂಡ ಬೂಸ್ಟ್ ಆಗ್ಬೋದು ಅಂತ ನೋಡೋಣ. ದಿನದಲ್ಲಿ 1 time ಮಾತ್ರನೇ ಕೊಡ್ತೀನಿ, 2 times ಏನು ಕೊಡಲ್ಲ ನಾನು. ದಿನ ಸಂಜೆ ಒಮ್ಮೆ ಜೀನಿ ಮಾಲ್ಟನ್ನು ಮಾಡ್ಕೊಡ್ತೀನಿ. ಹಾಗೆ ಈಗಿನ ನೆಕ್ಸ್ಟು ರವಿಷ್ಣನ ತಬ್ಲಾ ಕ್ಲಾಸ್ ಇದೆ, ಅದಾದ್ಮೇಲೆ ನಂಗೊಂದು ಸ್ವಲ್ಪ ಗಾರ್ಡನ್ಗೆಲ್ಲ ಕಾಂಪೋಸ್ಟ್ ಅನ್ನ ಹಾಕೊಡೋ ಕೆಲಸ ಇದೆ. ರವಿಷ್ಣ ಕ್ಲಾಸ್ ನಡೀತಾ ಇದೆ, ನಾವು ಆಚೆ ಬಂದು ಮಾತಾಡೋಣ. ಸರ್ ಆಲ್ರೆಡಿ ಲೈನ್ ಆಗಿದ್ದಾರೆ. ಆನ್ಲೈನ್ ಕ್ಲಾಸನ್ನೇ ನಡೀತಾ ಇರೋದು, ತಬ್ಲನ್ನು ಕೂಡ ಅಷ್ಟೇ. ಸ್ಕೂಲು ಕೂಡ ಆ್ಯಕ್ಚುಲಿ 24th ವರೆಗೂ ರಜಾ ಇದೆ, May 24th ವರೆಗೂ ರಜಾ ಇದೆ. ಅದಾದ್ಮೇಲೆ ನೋಡಬೇಕು ಇನ್ನು ಆನ್ಲೈನ್ ಕ್ಲಾಸೇ ಇವತ್ತಿನ ಈ ವರ್ಷನೂ ಆನ್ಲೈನ್ ಕ್ಲಾಸೇ ಅಂದ್ಕೊಳ್ತೀನಿ, ಯಾಕೆಂದರೆ ಸ್ಕೂಲ್ ಶುರುವಾಗೋ ಸಾಧ್ಯತೆಗಳಂತೂ ಹೇಗೂ ಇಲ್ಲ. ನೋಡಬೇಕು 24th ವರೆಗೂ ಹಾಲಿಡೇ ಇದೆ ಮಕ್ಕಳಿಗೆ, ಆಮೇಲೆ ಗೊತ್ತಾಗುತ್ತೆ ಹೇಗೆ ಅಂತ. ಇಷ್ಟೊತ್ತಲ್ಲಿ ಆಚೆ ಕೂರೋದಕ್ಕೆ ತುಂಬ ಚೆನ್ನಾಗಾಗುತ್ತೆ, ಚೆನ್ನಾಗಿ ಗಾಳಿ ಬರ್ತಾ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಕೂತು ನೇಚರ್ ಜೊತೆಗೆ ನಾವು ಎಷ್ಟು ಕನೆಕ್ಟ್ ಆಗ್ತೀವಿ ನೋಡಿ, ಅಷ್ಟು ರಿಫ್ರೆಶ್ ಆಗಿರ್ತೀವಿ. ಪ್ರಕೃತಿ ಜೊತೆ ಜೊತೆಗೆ ಸಾಕಬೇಕು ಮನುಷ್ಯರು, ಪ್ರಕೃತಿ ವಿರುದ್ಧವಾಗಿ ಹೋಗಬಾರ್ದು. ಹಾಗೆ ಇನ್ನೊಂದೇನು ಗೊತ್ತಾ, ಒಬ್ಬರೇ ನೇಚರಲ್ಲಿ ಕೂತಾಗ ನಿಸರ್ಗದ ಮಡಿಲಲ್ಲಿ ನಮ್ಮ ಜೊತೆಗೆ ನಾವು ಸಮಯನ ಕಳೆದಾಗ ಸಾಕಷ್ಟು ವಿಷಯಗಳು ನಮ್ಗೆ ಅರಿವಾಗತ್ತೆ, ಕೆಲವೊಂದು ಗೊಂದಲಗಳಿಗೆ ಪರಿಹಾರ ಸಿಗುತ್ತೆ. ನಾನು ಹಿಂದಿನ ಬ್ಲಾಗಲ್ಲಿ ಆ್ಯಕ್ಚುಲಿ ನಾನು ಕಮೆಂಟ್ಸ್ ನೋಡಿಬಿಟ್ಟು ಹೋಗಿ ಕೂತ್ಕೊಂಡಿದ್ದೆ ಅಲ್ಲಿ. ಹಿಂದಿನ ಬ್ಲಾಗಲ್ಲಿ ನಾನು ತುಂಬ ಇಂಗ್ಲೀಷ್ ಮಾತಾಡಿದ್ದೀನಿ, ಬರೀ ಹಿಂದಿನ ಬ್ಲಾಗಲ್ಲಿ ಮಾತ್ರ ಅಲ್ಲ, ನಾನು ತುಂಬ ಸರಿ ಮನಸ್ಸಿನ ಆಳದಿಂದ ನಾನು ಏನೋ ಒಂದು ಫುಲ್ ಎಮೋಷ್ನಲ್ ಆಗಿ ಹೇಳ್ತೀನಲ್ಲ, ಆವಾಗ ನಾನು ಕನ್ನಡಕ್ಕಿಂತ ಜಾಸ್ತಿ ಇಂಗ್ಲೀಷಲ್ಲಿ ಹೇಳ್ತೀನಿ. ಸೊ ಗೊತ್ತಿಲ್ಲ, ಅದು ಬಂದುಬಿಡುತ್ತೆ ಹಾಗೇನೆ, ಯಾಕೆಂದರೆ ಜಾಸ್ತಿ ಬಳಕೆಯಲ್ಲಿ ಯಾವುದಿರುತ್ತೋ ಅದೇ ಬಂದುಬಿಡುತ್ತೆ. ಹಾಗಾಗಿ ಇಂಗ್ಲೀಷಲ್ಲೇ ಜಾಸ್ತಿ ಬಂದುಬಿಡುತ್ತೆ, ನಂಗೆ ಗೊತ್ತಾಗಲ್ಲ, ನಾನು ಕನ್ನಡದಲ್ಲಿ ಹೇಳ್ತಿಲ್ಲ ಅನ್ನೋದ್ರ ಕಡೆ ನಂಗೆ ಗಮನ ಇರಲ್ಲ. ವಿಷಯದ ಬಗ್ಗೆ, ಭಾವನೆಗಳ ಬಗ್ಗೆ ಮಾತ್ರನೇ ಗಮನ ಇರುತ್ತೆ, ಭಾಷೆ ಬಗ್ಗೆ ನಾನು ಗಮನ ಕೊಟ್ಟಿರಲ್ಲ. ಆದರೆ ಒಂದೇನು ಗೊತ್ತಾ, ಭಾಷೆ ಗೊತ್ತಿದ್ರೆ ಮಾತ್ರನೇ ಆ ವಿಷಯ ಅರ್ಥ ಆಗೋದಕ್ಕೆ ಸಾಧ್ಯ. ಭಾಷೆನೇ ಗೊತ್ತಿಲ್ಲ ಅಂತಂದರೆ ವಿಷಯನೂ ಅರ್ಥ ಆಗಲ್ಲ. ನಾನು ಹೇಳ್ತಿರೋದು ಯಾರಿಗೆ? ನಿಮಗೆ. ಸೊ ಹಾಗಿರುವಾಗ ನಾನು ಕನ್ನಡದಲ್ಲೇ ಹೇಳಬೇಕು ಅನ್ನೋದ್ರ ಅಲರ್ಟ್ನೆಸ್ ನನಗಿರಬೇಕು, ಅದೊಂದು ನಾನು ಗಮನ ಹರಿಸಬೇಕು. ಹಾಗೆ ನಾನು ಇಂಗ್ಲೀಷ್ ವ್ಯೂವರ್ಸು ತುಂಬ ಜನ ಕನ್ನಡ ಬರೆದಿರೋರು ಇದ್ದಾರೆ, ಅವ್ರಿಗೂ ಕೂಡ ಅದು ರೀಚ್ ಆಗೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಇನ್ಮೇಲೆ ಸಾಧ್ಯ ಆದಷ್ಟು ಮಿಕ್ಸ್ ಮಾಡಿದೆ, ಒಮ್ಮೆ ಇಂಗ್ಲೀಷಲ್ಲಿ ಫ್ಲೋ ಅಲ್ಲಿ ಬಂದರೂ ಇಂಗ್ಲೀಷಲ್ಲಿ ಕಂಪ್ಲೀಟ್ ಮಾಡಿ ಆಮೇಲೆ ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅಚ್ಚುಕಟ್ಟಾಗಿ ಕನ್ನಡದಲ್ಲೇ ಅದನ್ನ ಹೇಳೋದಕ್ಕೆ ನಾನು ಕೂಡ ಪ್ರಯತ್ನ ಮಾಡಬೇಕು. ಯಾಕೆಂದರೆ ಸಬ್ಟೈಟಲ್ ಹಾಕೋದಕ್ಕಾಗಲ್ಲ, ಪೂರ್ತಿ ಕನ್ನಡದಲ್ಲೇ ಹೇಳಿದ್ರೆ ಇಂಗ್ಲೀಷ್ ವ್ಯೂವರ್ಸ್ಗೆ ಏನೂ ಅರ್ಥ ಆಗೋದು ಕಷ್ಟ ಆಗುತ್ತೆ. ಹಾಗಂತ ಕನ್ನಡದಲ್ಲಿ ಹೇಳಿಲ್ಲ, ಬರೇ ಇಂಗ್ಲೀಷಲ್ಲಿ ಹೇಳಿದ್ರು ಕೂಡ ತಪ್ಪಾಗತ್ತೆ, ಬಿಕಾಸ್ ಮ್ಯಾಕ್ಸಿಮಮ್ ವ್ಯೂವರ್ಸ್ ಕನ್ನಡದವರು ಕೂಡ ಇದ್ದಾರೆ ಇದರಲ್ಲಿ. ಹಾಗಾಗಿ ಎರಡನ್ನೂ ಕೂಡ ಸಪ್ರೇಟಾಗಿ, ಇಂಗ್ಲೀಷಲ್ಲೂ ಅಚ್ಚುಕಟ್ಟಾಗಿ ಕನ್ನಡದಲ್ಲೂ ಅಚ್ಚುಕಟ್ಟಾಗಿ ಎರಡನ್ನೂ ಹೇಳೋ ಪ್ರಯತ್ನನ ನಾನು ಮಾಡಬೇಕು. ತುಂಬ ಜನ ನೋಡೋರು ಇರುವಾಗ ನೀವೇ ಇನ್ನೊಂದು ಭಾಷೆ ಕಲಿಯಿರಿ ಅನ್ನೋದ್ರ ಬದಲು ನಾನೇ ಆ ಭಾಷೆನಲ್ಲಿ ಸ್ವಲ್ಪ ಪಳಗಿಸ್ಕೊಂಡ್ಬಿಟ್ರೆ ನನ್ನನ್ನು ಈಸಿ ಆಗುತ್ತೆ. ಯಾಕೆಂದರೆ ನಿಮ್ಗೆ ಅರ್ಥ ಆಗೋದು ಮುಖ್ಯ ನನಗೆ, ನಾನು ಬರೀ ವಿಷಯ ಹೇಳೋದಷ್ಟೇ ಮುಖ್ಯ ಅಲ್ಲ. ನಾನು ಇಷ್ಟು ದಿನ ನನ್ನ ವಿಷಯ ಭಾವನೆಗಳ ಕಡೆಗೆ ಮಾತ್ರನೇ ಗಮನ ಇರ್ತಿತ್ತು, ಭಾಷೆ ಬಗ್ಗೆ ನನ್ನ ಗಮನ ಕೊಟ್ಟಿರಲಿಲ್ಲ. ಸೊ ಭಾಷೆ ಬಗ್ಗೂ ಕೂಡ ಗಮನ ಹರಿಸ್ಬೇಕು, ಯಾಕೆಂದರೆ ನಾನು ಹೇಳಿದ ನಿಮ್ಗೆ ಅರ್ಥನೇ ಆಗಲಿಲ್ಲ ಅಂತಂದರೆ ನಾನು ಹೇಳಿ ಏನು ಪ್ರಯೋಜನ ಅಲ್ವಾ. ಹಾಗೆ ಭಾಷೆನೂ ಕೂಡ ಸ್ಪಷ್ಟವಾಗಿರೋದು ನಿಜಕ್ಕೂ ಒಳ್ಳೆಯದೇನೆ, ಯಾವುದೇ ಭಾಷೆ ಆಗಲಿ ಆ ಭಾಷೆನ ಮಾತಾಡುವಾಗ ಭಾಷೆಯಲ್ಲಿನ ಒಂದು ಸ್ಪಷ್ಟತೆ ಇರಬೇಕು, ಅದು ತುಂಬ ಮುಖ್ಯ ಆಗುತ್ತೆ. ಸಾಧ್ಯ ಆದಷ್ಟು ನಾನು ಈ ವಿಷಯದ ಬಗ್ಗೆ ಕೂಡ ಗಮನ ಹರಿಸ್ಬೇಕು, ಸ್ವಲ್ಪ ಕನ್ನಡನ ಜಾಸ್ತಿ ಬಳಕೆಗೆ ತಂದರೆ, ಕನ್ನಡ ಸಾಹಿತ್ಯಗಳನ್ನು ಸ್ವಲ್ಪ ಜಾಸ್ತಿ ಓದಿದ್ರೆ ಬಹುಶಃ ಕೆಲವೊಂದು ತೆರೆಮರೆಗೆ ಸರಿದಿರುವಂಥ ಶಬ್ದಗಳ ಭಂಡಾರ ಏನಿದೆ ನನ್ನ ತಲೆಯಲ್ಲಿ ಸ್ವಲ್ಪ ಹಿಂದಕ್ಕೆ ಸರಿದಿರುವಂಥದ್ದನ್ನೆಲ್ಲ ಈಗ ಹುಡುಕಿ ಹುಡುಕಿ ಆಳದಿಂದ ಹುಡುಕಿ ಮತ್ತೆ ವಾಪಸ್ಸು ನಾನು ಅದನ್ನ ಎದುರಿಗೆ ತರಬೇಕಾಗಿದೆ. ನೋಡೋಣ, ಆಗುತ್ತೆ, ಇದು ಕೂಡ ಆಗುತ್ತೆ. ಎಷ್ಟೊಂದು ಬದಲಾವಣೆಗಳನ್ನು ನಮ್ಮನ್ನು ನಾವು ಮಾಡ್ಕೊಂಡಿದ್ದೀವಂತೆ, ಈ ಬದಲಾವಣೆ ಒಂದು ಯಾಕಾಗಲ್ಲ ಅಲ್ವಾ? ಆಗತ್ತೆ ಅಂತ ಗಟ್ಟಿ ಮನಸ್ಸು ಮಾಡಿದ್ರೆ ಆಗತ್ತೆ.
ತುಂಬಾ ವರ್ಷಗಳ ಅಭ್ಯಾಸ ಬದಲಾಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಖಂಡಿತ ಬೇಕಾಗುತ್ತೆ. ಯಾಕಂದ್ರೆ ನಾನು ಈ ರೀತಿ ಭಾಷೆ ಮಿಕ್ಸ್ ಮಾಡಿ ಮಾತಾಡಕ್ಕೆ ಶುರು ಮಾಡಿದ್ದು ಬಹುಶಃ ಕಾಲೇಜಲ್ಲಿರುವಾಗಿಂದ ಅಂತ ನೆನಪು ನನಗೆ. ಏನಿಲ್ಲ ಅಂದ್ರೆ ಒಂದು 18-20 ವರ್ಷದಿಂದ ನಾನು ಹೀಗೆ ಮಾತಾಡ್ತಿದ್ದೀನಿ. ನಮ್ಮ ಮದರ್ ಟಂಗಲ್ಲಿ ಮಿಕ್ಸ್ ಆಗಲ್ಲ ಕನ್ನಡ. ನಾವು ಹವ್ಯಕ ಭಾಷೆ ಏನು ಮಾತಾಡ್ತೀವಲ್ಲ ಮನೇಲಿ ಮಾತಾಡುವಾಗ ಸಾಮಾನ್ಯವಾಗಿ ಈಗಲೂ ಕೂಡ ಸ್ಪಷ್ಟವಾಗಿನೇ ನಾವು ಮಾತಾಡ್ತೀವಿ. ಆದರೆ ಹೊರಗಡೆ ಭಾಷೆ ಮಾತಾಡ್ತೀವಲ್ಲ ಆಗ ಜಾಸ್ತಿ ಮಿಕ್ಸ್ ಆಗೋಗುತ್ತೆ. ಸೊ ಆ ಮಿಶ್ರಣವನ್ನೆಲ್ಲ ಬೇರ್ಪಡಿಸಿ ತಿರುಳನ್ನು ಮಾತ್ರನೇ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ನಾನು ಕೂಡ ಪ್ರಯತ್ನ ಮಾಡಬೇಕು. ನೋಡೋಣ ಅಚ್ಚು ಕನ್ನಡದಲ್ಲಿ ಮಾತನಾಡುವಂಥ ನಮ್ಮ ಸ್ವಚ್ಛವಾದ ಪ್ರಯತ್ನ ಎಲ್ಲಿವರೆಗೆ ಫಲವನ್ನು ನೀಡುತ್ತೆ ಅಂತ. ಬದಲಾವಣೆಗೆ ಸಮಯಾವಕಾಶಗಳನ್ನು ವಿನಂತಿಸಿಕೊಳ್ತಿದ್ದೀನಿ ನಿಮ್ಮಲ್ಲಿ. ಬಹುಶಃ ಕೆಲವು ವರ್ಷಗಳು ಬೇಕಾಗ್ಬೋದು, ಯಾಕೆಂದರೆ ಇದು ಹಲವು ವರ್ಷಗಳ ಅಭ್ಯಾಸವಲ್ಲ. ಹಾಗಾಗಿ ಕೆಲವು ವರ್ಷಗಳಲ್ಲಿ ಇದನ್ನ ಬದಲಾಯಿಸ್ಕೊಳ್ಳೋದಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ. ಹಾಗೆ ಗಿಡಗಳಿಗೆ ಗೊಬ್ಬರ ಹಾಕೋದಕ್ಕೆ ಹಿಂದಾಗಿದೆ, ಯಾಕೆಂದರೆ ತುಂಬ ಗಿಡಗಳನ್ನು ಒಂದೇ ಪಾಟಲ್ಲಿ ಬೆಳೆಯುವಾಗ 15 ದಿನಕ್ಕೊಮ್ಮೆ ಆದರೂ ಗೊಬ್ಬರ ಹಾಕ್ಕೊಡ್ಬೇಕು. ಸೊ ಸ್ವಲ್ಪ ಸ್ವಲ್ಪ ಗೊಬ್ಬರನ ಹಾಕ್ಕೊಡೋಣ. ಹಾಗೆ ಟೊಮೆಟೊ ಕೂಡ ಹೂ ಬಿಡೋದಕ್ಕೆ ಶುರು ಮಾಡಿದೆ, ಗೊಬ್ಬರ ಹಾಕ್ಕೊಟ್ರೆ ಚೆನ್ನಾಗಿ ಬರ್ಬೋದು. ನೋಡಿ ಹೇಗಿದೆ ಅಂತ. ಫುಲ್ ಈ ರೀತಿ ಗೊಬ್ಬರ ಲಾಸ್ಟ್ ಟೈಮ್ ನಾನು 15 ನಿಮಿಷ ತೋರಿಸಿದ್ದೆ ಅಂದ್ಕೊಳ್ತೀನಿ. ಹಾಕುವಾಗ ನೀವು ನೋಡಿರಲಿಲ್ಲ ಅಲ್ಲ. ಇದು ವರ್ಮಿ ಕಾಂಪೋಸ್ಟು ಅಂತ ತೊಗೊಂಡು ಬಂದಿರೋದು ನಾನು. ಎಷ್ಟು ಫಲ ಕೊಡುತ್ತೆ ಅನ್ನೋದನ್ನ ಗಿಡಕ್ಕೆ ಹಾಕಿ ನೋಡಬೇಕಷ್ಟೇ. ನೀರು ಹಾಕಿದಾಗ ಎಲ್ಲ ಕಡೆ ಹೇಗೂ ಸ್ಪ್ರೆಡ್ ಆಗುತ್ತೆ. ಇದು ಸುತ್ತಲೂ ಒಂದು ಹಿಡಿಯಷ್ಟು 15 ದಿನಗಳಿಗೊಮ್ಮೆ ಹಾಕ್ಕೊಟ್ರೆ ಸಾಕಾಗುತ್ತೆ. ಹೋಮ್ಮೇಡ್ ಕಾಂಪೋಸ್ಟ್ ಆದರೆ ತುಂಬಾ ಒಳ್ಳೆಯದು. ಸದ್ಯಕ್ಕೆ ಹೋಮ್ಮೇಡ್ ಇಲ್ಲ ನನ್ನ ಹತ್ರ, ಹಾಗಾಗಿ ಹೊರಗಡೆಯಿಂದ ತಂದಿರೋದನ್ನೇ ಹಾಕ್ತಾ ಇದ್ದೀನಿ. ನೋಡೋಣ ನೆಕ್ಸ್ಟ್ ಇನ್ನು ಕಾಂಪೋಸ್ಟ್ ಮಾಡ್ಕೋಬಹುದು ಮನೇಲೇ. ಹೇಗೂ ಇನ್ನೇನು ಸದ್ಯಕ್ಕೆ ಟ್ರಾವೆಲಿಂಗ್ ಪ್ಲಾನ್ಸ್ ಏನೂ ಇಲ್ಲ, ಏನಿದ್ರೂ ಮನೇಲೇ ಸೆಟಲ್ ಆಗ್ತೀವಿ. ಹಾಗಾಗಿ ಕಾಂಪೋಸ್ಟನ್ನು ಕೂಡ ಮತ್ತೆ ಮಾಡ್ಕೋಬಹುದು. ಚೆನ್ನಾಗಿ ಬಂದಿದೆ ಇದು, ಆದರೆ ಇದರ ಸೀಸನ್ ಮುಗೀತು. ಹೇಗೆ ಬರುತ್ತೆ ನೋಡಬೇಕಷ್ಟೇ, ಕಾದು ನೋಡಬೇಕು. ಗಿಡಗಳಿಗೇನು ಗೊತ್ತಾ, ಅದಕ್ಕೆ ಯಾವಾಗ ಗೊಬ್ಬರ ಬೇಕೋ ಆಗ ನಾವು ಕೊಡಬೇಕು. ನಾವು ಫ್ರೀ ಆದಾಗ ಗಿಡಗಳ ಬಗ್ಗೆ ಕಾಳಜಿ ಮಾಡ್ತೀವಿ ಅಂದರೆ ಆಗಲ್ಲ. ಅದರ ರೈಟ್ ಟೈಮ್ ಯಾವಾಗ ಗಿಡಗಳಿಗೆ ಏನು ಬೇಕು, ಯಾವಾಗ ನೀರು ಬೇಕು, ಯಾವಾಗ ಗೊಬ್ಬರ ಬೇಕು, ಅವುಗಳ ಅಗತ್ಯನ ನೋಡಿಕೊಂಡು ನಾವು ಅದನ್ನ ಪೂರೈಸಬೇಕು ನಮ್ಮ ಫ್ರೀ ಟೈಮಲ್ಲೆಲ್ಲ. ಇದರಲ್ಲಿ ನೋಡಿ ಹೇಗೆ ಬಂದಿದೆ ಅಂತ. ಇವೆಲ್ಲ ದಂಟಿನ ಸೊಪ್ಪು ಹಾಕಿರೋದು. ದಂಟಿನ ಸೊಪ್ಪಲ್ಲಿ ಹಿಮೋಗ್ಲೋಬಿನ್ ತುಂಬ ಚೆನ್ನಾಗಿರುತ್ತೆ. ಇಷ್ಟೊಂದು ಗಿಡಗಳಿರುವಾಗ ಗೊಬ್ಬರ ಹಾಕಿಲ್ಲ ಅಂದರೆ ಗಿಡಗಳು ಹೆಲ್ದಿಯಾಗಿ ಬೆಳೆಯಲ್ಲ. ಅದೇ ರೀತಿ ಎಲ್ಲದಕ್ಕೂ ಹಾಕ್ಕೊಡ್ತೀನಿ, ಇವೆಲ್ಲ ಗಿಡಗಳಿಗೂ ಕೂಡ. ಪಾಲಕಿಗೂ ಕೂಡ ಗೊಬ್ಬರ ಬೇಕು. ಸೊ ತುಂಬ ಗಿಡಗಳಿರೋದಕ್ಕೆ ಗೊಬ್ಬರನ ಮತ್ತೆ ಮತ್ತೆ ಹಾಕ್ಕೊಡ್ತಿರಬೇಕಾಗತ್ತೆ. ಇವೆಲ್ಲ ನೋಡಿ ಹೇಗೆ ಬಂದಿದೆ ಅಂತ. ತುಂಬೆಗಳು ನೋಡಿ ಎಷ್ಟೊಂದು, ಏನಂತಾರೆ ಇದಕ್ಕೆ, ಚಿಕ್ಕ ಚಿಕ್ಕ ಹುಳಗಳು. ಈ ಮಲ್ಲಿಗೆಗೆ ದಿನಾ ಸಂಜೆ ತುಂಬಾ ಬರುತ್ತೆ. ಗಿಡದ ಪರಾಗಸ್ಪರ್ಶನೂ ಕೂಡ ಚೆನ್ನಾಗಾಗತ್ತೆ ತರಕಾರಿ ಎಲ್ಲ ಹಾಕಿದಾಗ ಈ ಥರದ ಹುಳುಗಳು ಬಂದರೆ. ಅದಾದಮೇಲೆ ನಾನೇನು ಕೂಡ ವ್ಲಾಗ್ ಮಾಡಿಲ್ಲ. ಅಮ್ಮ ಕಾಲ್ ಮಾಡಿದರು, ಅವ್ರ ಹತ್ರ ಮಾತಾಡಿದೆ, ನನ್ನ ಬೆಸ್ಟ್ ಫ್ರೆಂಡ್ ವಿಜು ಹತ್ರ ಮಾತಾಡಿದೆ. ನೆಕ್ಸ್ಟು ಈಗ ಬಂದು ರಾತ್ರಿಗೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಚಪಾತಿಗೆ ಕಲಸಿಟ್ಟಿದ್ದೀನಿ, ಹಾಗೆ ಜೊತೆಗೆ ಮತ್ತು ಬೀಟ್ರೂಟ್ ಪಲ್ಯ. ಮೋಸ್ಟ್ ಆಫ್ ದ ಡೇಸ್ ನಾವು ಹೆಚ್ಚಾಗಿ ರೈಸಿಂದೇ ಏನಾದರೂ ಮಾಡೋದು, ಅನ್ನ ಸಾಂಬಾರು ಅನ್ನ ರಸಮೋ ಇಲ್ಲ ಏನಾದರೂ ರೈಸ್ ಐಟಮ್ಗಳು ಆ ಥರ. ಮಧ್ಯದಲ್ಲಿ ಒಂದೊಂದು ದಿನ ಚಪಾತಿ ಮಾಡ್ತೀವಿ. ದಿನ ಚಪಾತಿ ಪಲ್ಯ ಅಲ್ಲ, ಹೆಚ್ಚಾಗಿ ಅನ್ನನೇ ಇರುತ್ತೆ, ಅಪರೂಪಕ್ಕೊಂದು ದಿನ ಮಾತ್ರ ಚಪಾತಿ ಇರುತ್ತೆ. ಹಾಗೆ ಪಲ್ಯ ಮಾಡೋದಕ್ಕೆ ನಾನು ಡೈರೆಕ್ಟಾಗಿ ಕುಕ್ಕರ್ನೇ ಉಪಯೋಗಿಸ್ತೀನಿ, ಬೇಗ ಆಗುತ್ತೆ. ಬೀಟ್ರೂಟ್ ಬೇಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತಲ್ಲ ಹೊರಗಡೆ, ಆದರೆ ಕುಕ್ಕರಲ್ಲೇ ಮುಚ್ಚಿಟ್ಬಿಟ್ರೆ ಬೇಗನೆ ಆಗೋಗುತ್ತೆ. ಸೊ 5-10 ನಿಮಿಷದೊಳಗಡೆ ಪಲ್ಯ ರೆಡಿ ಆಗೋಗುತ್ತೆ. ಹಾಗೆ ಅಲ್ಯೂಮಿನಿಯಂಗಿಂತ ಸ್ಟೀಲ್ ಕುಕ್ಕರ್ ಒಳ್ಳೆಯದು ಅಂತಾರೆ. ನನ್ನ ಹತ್ರ ಸದ್ಯಕ್ಕೆ ಅಲ್ಯೂಮಿನಿಯಂ ಇರೋದನ್ನೇ ಉಪಯೋಗಿಸ್ತಾ ಇದ್ದೀನಿ. ತುಂಬ ಹೊತ್ತು ಇದರಲ್ಲೇ ಅಡುಗೆ ಮಾಡಿದ್ನ ಬಿಡಬಾರ್ದು ಅಷ್ಟೇ. ಅಡುಗೆ ಮಾಡಿದ ಮೇಲೆ ಏನೇ ಮಾಡಲಿ ಪದಾರ್ಥ ರೆಡಿ ಆದ ತಕ್ಷಣ ಬೇರೆ ಸ್ಟೀಲ್ ಪಾತ್ರೆಗೆ ಹಾಕಿಟ್ಬಿಡ್ತೀನಿ.
ತುಂಬ ಹೊತ್ತು ಬಿಟ್ಟರೆ ಹೆಲ್ತ್ ದೃಷ್ಟಿಯಿಂದ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತಾರೆ, ಅಲ್ಯೂಮಿನಿಯಂ ರಿಯಾಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಟೈಮ್ ತೊಗೊಳ್ಳೋವಾಗ ಸ್ಟೀಲ್ ತೊಗೊಳ್ತೀನಿ, ಸದ್ಯಕ್ಕೆ ಇರೋದನ್ನೇ ಉಪಯೋಗಿಸ್ತಾ ಇದ್ದೀನಿ. ನಾನು ಈ ಕಡೆ ಅಡುಗೆ ಮಾಡೋಷ್ಟರಲ್ಲಿ ಮಕ್ಕಳು ಏನು ಮಾಡ್ತಿದ್ದಾರೆ ನೋಡಿ, ಆರಾಮಾಗಿ ಕೂತ್ಕೊಂಡು ಚೆಸ್ ಆಡ್ತಿದ್ದಾರೆ. ಚೆಸ್ ನಿಜಕ್ಕೂ ಕೂಡ ಒಂದು ಒಳ್ಳೆ ಗೇಮು, ಮಕ್ಕಳಿಗೆ ಕಾನ್ಸಂಟ್ರೇಷನು ಕೂಡ ಡೆವಲಪ್ ಆಗುತ್ತೆ, ಥಿಂಕಿಂಗ್ ಪವರು ಕೂಡ ಡೆವಲಪ್ ಆಗುತ್ತೆ. ಸೊ ನಿಜಕ್ಕೂ ಏಕಾಗ್ರತೆಯನ್ನು ಬೆಳೆಸೋದ್ರಲ್ಲಿ ಚದುರಂಗದ ಆಟ ತುಂಬಾ ಒಳ್ಳೆಯದಂತ ಅನ್ಬೋದು. ಹಾಗೆ ಮುಂದಾಲೋಚನೆ ಕೂಡ ಇದರಲ್ಲಿ ಬೆಳೆಯುತ್ತೆ. ಹಾಗೆ ಇನ್ನು ಮಕ್ಕಳ ಆಟ ಮುಗಿಯೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬರ್ತಾರೆ. ಊಟ ಮಾಡಿ ಆರಾಮಾಗಿ ಕೂತು ಒಂದು ಸ್ವಲ್ಪ ಹೊತ್ತು ಬುಕ್ ಓದಿ ಚೆನ್ನಾಗಿ ನಿದ್ದೆ ಮಾಡ್ತೀವಿ. ಎಷ್ಟು ಚೆನ್ನಾಗಿ ಗಾಳಿ ಇದೆ ನೋಡಿ, ತುಂಬಾ ಚೆನ್ನಾಗಿ ಗಾಳಿ ಇದೆ. ಮನೆ ಒಳಗಡೆ ತುಂಬ ಸೆಕೆ ಅನ್ಸುತ್ತೆ, ಮನೆ ಆಚೆ ಬರ್ಬೇಕಂಗೆ ಅಷ್ಟು ಚೆನ್ನಾಗಿ ಗಾಳಿ ಇರುತ್ತೆ. ಇಷ್ಟೊತ್ತಲ್ಲಿ ಆರಾಮಾಗಿ ಆಚೆ ಚೇರ್ ಹಾಕೊಂಡು ಕೂತ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೊ ಸ್ಟಾರ್ಸ್ಗಳೇ ಕಾಣಲ್ಲ, ಪೂರ್ತಿ ವೆದರ್ ಕ್ಲಿಯರ್ ಇದ್ರೆ ಸ್ಟಾರ್ಸ್ಗಳು ಎಷ್ಟೊಂದು ಕಾಣುತ್ತೆ, ಆದರೆ ಇಲ್ಲಿ ನಕ್ಷತ್ರ ನೋಡಕ್ಕೆ ಸಿಗದೆ ಅಪರೂಪ. ಎಲ್ಲೋ ಒಂದೊಂದಲ್ಲಿ ದೂರ ದೂರದಲ್ಲಿ ಕಾಣ್ತಿರುತ್ತೆ, ಊರಿಗೆ ಹೋದಾಗ ಅನಿಸ್ತಿರುತ್ತೆ ಆಕಾಶ ನೋಡಿದ್ರೆ ಎಷ್ಟೊಂದು ನಕ್ಷತ್ರಗಳು ಕಾಣ್ತಿದೆ ಅಂತ. ಪೊಲ್ಯೂಷನ್ ಇದ್ದಾಗ ಜಾಸ್ತಿ ಅಪರೂಪಕ್ಕೆ ಒಂದೊಂದು ಎಲ್ಲೋ ದೂರದಲ್ಲಿ ಒಂದೊಂದು ನಕ್ಷತ್ರಗಳು ಕಾಣ್ತಿದೆ ಅಷ್ಟೇ. ಈ ಟೈಮ್ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ, ತುಂಬ ಕೂಲ್ ವೆದರು, ಎಲ್ಲ ಕೆಲಸ ಮುಗಿಸಿರ್ತೀನಿ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಯಾವುದೇ ವರ್ಕ್ ಇಲ್ಲ, ಏನೇ ಇಲ್ಲ, ಫುಲ್ ಫ್ರೀ ಟೈಮ್. ಇನ್ನು ರಾತ್ರಿ ಮಲ್ಕೋವರೆಗೂ ಕೂಡ ನನಗೆ ಪೂರ್ತಿ ಫ್ರೀ ಟೈಮ್ ಸಿಗುತ್ತೆ, ಆರಾಮಾಗಿ ಫ್ರೀ ಟೈಮನ್ನು ನಾನು ಇಷ್ಟೊತ್ತಲ್ಲ ಎಂಜಾಯ್ ಮಾಡ್ಬೋದು. ಹಾಗೆ ಇವತ್ತಿನ ವೀಡಿಯೋ ಕೂಡ ನಾನು ಈಗಲೇ ಮುಗಿಸ್ತೀನಿ. ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಖಂಡಿತ ವೀಡಿಯೋನ ಒಂದು ಲೈಕ್ ಮಾಡಿ, ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನು ಆ್ಯಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ, ಅಲ್ಲಿವರೆಗೆ ಧನ್ಯವಾದ.